ಬೆಂಗಳೂರಲ್ಲಿ ಸಣ್ಣ ಮಳೆ ಬಂದರೂ ಸಾಕು ಅಂಡರ್ ಪಾಸ್ ದಾಟೋದಕ್ಕೆ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುತ್ತೆ. ಕಳೆದ ವರ್ಷ ಮಳೆಗೆ ಅಂಡರ್ ಪಾಸ್ನಲ್ಲಿ ಟೆಕ್ಕಿ ಭಾನುರೇಖಾ ಸಾವನ್ನಪ್ಪಿದ್ರು. ಆ ಬಳಿಕ ಹೈಟೆಕ್ ಅಂಡರ್ ಪಾಸ್ ನಿರ್ಮಾಣ ಮಾಡ್ತೀವಿ ಎಂದಿದ್ದ ಬಿಬಿಎಂಪಿ ಮೈಮರೆತಿದೆ. ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅನ್ನೋ ಮಾತಿದೆ. ಬಿಬಿಎಂಪಿ ಅಧಿಕಾರಿಗಳ ಕೆಲಸವೂ ಹಾಗೇ ಇದೆ. ಎಲ್ಲಿಯಾದರೂ ಮಳೆ ಬಂದು ಅನಾಹುತ ನಡೆದಾಗ ಪರಿಹಾರದ ಬಗ್ಗೆ ಮಾತನಾಡ್ತಾರೆ. ಕಳೆದ ವರ್ಷ ಕೆಆರ್ ಸರ್ಕಲ್ ಅಂಡರ್ ಪಾಸ್ನಲ್ಲಿ ಕಾರು ಮುಳುಗಿ ಟೆಕ್ಕಿಯೊಬ್ಬರು ಮೃತಪಟ್ಟಿದ್ರು. ಆಗ ಅಂಡರ್ ಪಾಸ್ಗಳಲ್ಲಿ ವಾಹನ ಸವಾರರ ಸುರಕ್ಷತೆಗಾಗಿ ದೆಹಲಿ ಮಾದರಿಯ ಅಂಡರ್ ಪಾಸ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಕೇವಲ ಒಂದೆರಡು ಅಂಡರ್ ಪಾಸ್ಗೆ ಸಿಸಿಟಿವಿ, ಡೇಂಜರ್ ಲೈನ್, ಮೇಲ್ಚಾವಣಿ ಮಾಡಿ ಕೈ ತೊಳೆದುಕೊಂಡಿತ್ತು ಪಾಲಿಕೆ. ಇದೀಗ ಮತ್ತೆ ಸಣ್ಣ ಮಳೆಗೂ ಅಂಡರ್ ಪಾಸ್ಗಳು ಜಲಾವೃತ ಆಗ್ತಿವೆ. ಕಷ್ಟ ಅಂದರೆ ಡ್ರೈವೇ ಮಾಡೋಕ್ಕಾಗಲ್ಲ, ಅಷ್ಟು ಕಷ್ಟ ಆಗುತ್ತೆ. ಆಮೇಲೆ ಫ್ಯಾಮಿಲಿ ಇದ್ರಂತೂ ಇನ್ನೂ ತುಂಬ ಕಷ್ಟ. ಏನೋ ಹುಡುಗರು ಇದ್ದಾರೆ, ಅವರೆಲ್ಲ ಹೋಗ್ಬಿಡ್ತಾರೆ. ಸ್ವಲ್ಪ ಮಿಡ್ಲ್ ಏಜ್ಡು, ಆಮೇಲೆ ಫ್ಯಾಮಿಲಿ ಪರ್ಸನ್ಸು, ಮಕ್ಕಳನ್ನ ಕಟ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಹೇಳ್ತಾರೆ ಸರ್, ಇಂಪ್ರೂವ್ ಮಾಡ್ತಾರೆ, ಬಟ್ ಏನು ಅಂದರೆ ಯಾವಾಗ ಎಲ್ಲೆಲ್ಲಿ ಮಾಡಬೇಕು ಅದು ಮಾಡಲ್ಲ. ಕೆಲವು ಕಡೆಗೆಲ್ಲ ಮಾಡ್ತಾರೆ, ಕೆಲವು ಕಡೆ ಕರೆಕ್ಟಾಗಿ ಮಾಡ್ತಾರೆ. ಮಳೆ ಬಂದಾಗ ಅಂಡರ್ ಪಾಸ್ಗಳಲ್ಲಿ ನೀರು ತುಂಬಿ ವಾಹನ ಸವಾರರು ಹರಸಾಹಸ ಪಡುವಂತಾಗ್ತಿದೆ. ಬನ್ನೇರುಘಟ್ಟ ಮುಖ್ಯ ರಸ್ತೆಯ ಜಯದೇವ ಆಸ್ಪತ್ರೆ ಬಳಿ ಇರೋ ಅಂಡರ್ ಪಾಸ್, ವರ್ತೂರು ರೈಲ್ವೆ ಬ್ರಿಡ್ಜ್ ಅಂಡರ್ ಪಾಸ್, ಶೇಷಾದ್ರಿಪುರಂ ಅಂಡರ್ ಪಾಸ್ನಲ್ಲಿ ಸಂಪೂರ್ಣ ನೀರು ತುಂಬಿಕೊಂಡಿತ್ತು. ನೀರು ಹರಿದೇ ಬ್ಲಾಕ್ ಆಗಿ ವಾಹನಗಳು ಮುಳುಗುವ ಹಂತಕ್ಕೆ ತಲುಪಿ ಅಪಾಯ ಎದುರಾಗ್ತಿದೆ. ವರ್ಷ ವರ್ಷ ಬಜೆಟ್ನಲ್ಲಿ ಅಂಡರ್ ಪಾಸ್ ನಿರ್ವಹಣೆಗೆ ಕೋಟಿ ಕೋಟಿ ಮೀಸಲಿಡುವ ಪಾಲಿಕೆ ಆ ಹಣವನ್ನೆಲ್ಲ ಏನ್ ಮಾಡ್ತಿದೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಗ್ರಾವಿಟಿ ಆಗಿ ನೀರು ಬೇರೆ ಎಲ್ಲಿಗೆ ಹೋಗಬೇಕಾದ್ರೆ ಮಾಡ್ಕೊಡ್ಬೇಕಿದ್ದ ಅದೆಲ್ಲ ಮಾಡ್ತಿಲ್ಲ. ಆಮೇಲೆ ಮೇಂಟೆನೆನ್ಸ್ ಮಾಡ್ಬೇಕು, ಅವಾಗವಾಗ ಕ್ಲೀನಿಂಗ್ ಮಾಡ್ಬೇಕು. ಮಳೆ ಬರೋಕ್ ಮುಂಚೆ ಒಂದು 15 ದಿನ ಮುಂಚೆ ಎಲ್ಲ ಗಟರ್ಸ್ ಕ್ಲೀನ್ ಮಾಡೋದು ಎಲ್ಲ ಮಾಡ್ತಾರೆ. ಬ್ರಿಡ್ಜ್ಗಳಿದೆ, ಅಲ್ಲಲ್ಲೇ ಹಳ್ಳಿ ಮರ ಬೆಳೆದವೆ, ಯಾರು ನೋಡೋದಿಲ್ಲ. ಅದು ಒಳಗಡೆ ಹೋಗಿ ಹೋಗಿ ದೊಡ್ಡದಾಗಿ ಅಲ್ಲಿ ಹೋಗಿತ್ತು. ಫ್ಲೈಓವರ್ ಕಟ್ಟೆ ದೊಡ್ಡದಲ್ಲ, ಫ್ಲೈಓವರ್ನ ಮೇಂಟೆನೆನ್ಸ್ ಮಾಡೋದು ಮುಖ್ಯ. ರೈಲ್ವೆ ಅಂಡರ್ ಪಾಸ್ಗಳು ಸೇರಿದಂತೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಟ್ಟು 53 ಅಂಡರ್ ಪಾಸ್ಗಳಿವೆ. ಅದರಲ್ಲಿ ಕೆಲ ಅಂಡರ್ ಪಾಸ್ಗಳಲ್ಲಿ ಸಿಸಿಟಿವಿ ಹಾಗೂ ಡೇಂಜರ್ ಅಂತ ರೆಡ್ ಲೈನ್ ಪಟ್ಟಿ ಹಾಕಿದ್ದು ಬಿಟ್ಟರೆ ಬೇರೆ ಯಾವುದೇ ಅಂಡರ್ ಪಾಸ್ಗಳು ಹೈಟೆಕ್ ಅಂಡರ್ ಪಾಸ್ಗಳು ಆಗಿಲ್ಲ. ಬೆಂಗಳೂರಿನಲ್ಲಿ ಸಣ್ಣ ಮಳೆ ಬಂದರೆ ಸಾಕು ಬೆಂಗಳೂರಿನ ಬಹುತೇಕ ಅಂಡರ್ ಪಾಸ್ಗಳು ಜಲಾವೃತ ಆಗುತ್ತೆ. ಪ್ರತಿ ಬಾರಿಯೂ ಕೂಡ ಅಂಡರ್ ಪಾಸ್ಗಳ ಮೈಂಟೆನೆನ್ಸ್ಗಂತ ಬಿಬಿಎಂಪಿ ಕೋಟ್ಯಾಂತರ ರೂಪಾಯಿ ಖರ್ಚು ಕೂಡ ಮಾಡುತ್ತೆ. ಆದರೆ ಪ್ರತಿ ಮಳೆಗಾಲ ಬಂದಾಗಲೂ ಕೂಡ ಬೆಂಗಳೂರಿನ 54ಕ್ಕೂ ಅಧಿಕ ಸಂಖ್ಯೆಯಲ್ಲಿರುವಂಥ ಅಂಡರ್ ಪಾಸ್ಗಳು ಜಲಾವೃತ ಆಗುತ್ತೆ. ಇದಕ್ಕೇನು ಪರಿಹಾರ ಹಾಗಾದರೆ ಅನ್ನೋದನ್ನು ಬಿಬಿಎಂಪಿ ಅಧಿಕಾರಿಗಳೇ ಹೇಳಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನೂರ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 8. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 8 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.